ಸುರತ್ಕಲ್ನಲ್ಲಿ ನಡೆದಿರುವ ಯುವಕನ ಹತ್ಯೆಯ ಬಗ್ಗೆ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ. ಹತ್ಯೆಗೆ ಬಳಸಿದ ವಾಹನಗಳನ್ನು ಪತ್ತೆ ಹಚ್ಚಿ ಆರೋಪಿಗಳನ್ನು ಶೀಘ್ರದಲ್ಲೇ ಪತ್ತೆ ಹಚ್ಚಲಾಗುವುದು ಎಂದು ಎಡಿಜಿಪಿ ಅಲೋಕ್ ಕುಮಾರ್ ಹೇಳಿದರು. ರಾತ್ರಿ ಒಂದು ಘಟನೆ ಇಲ್ಲಿ ಸುರತ್ಕಲ್ನಲ್ಲಿ ಆಗಿದೆ. ಫಾಜಿಲ್ ಅವರದು ಕೊಲೆಯಲ್ಲಿ ಆಗಿದೆ. ಮೂರು ನಾಲ್ಕು ಜನ ಬಂದು ನಾವು ಸಿಸಿಟಿವಿ ಫುಟೇಜ್ ನೋಡಿದ್ವಿ. ಒಂದು ಗಾಡಿಯಲ್ಲಿ ಅವರು ಬಂದಿದ್ದಾರೆ. ಆ ಗಾಡಿದು ನಾವು ಯಾರು ಮಾಲೀಕತ್ವ ಇದೆ ಅದು ಪತ್ತೆ ಆ ಮೂಲಕ ನಾವು ಈ ಕೇಸ್ ಪತ್ತೆ ಮಾಡಲಿಕ್ಕೆ ನಾವು ನೋಡ್ತಾ ಇದ್ದೀವಿ. ಮತ್ತು ಯಾವ ಕಾರಣಕ್ಕಾಗಿ ಇದು ಆಗಿದೆ, ಸೊ ಎರಡು ಮೂರು ಆ್ಯಂಗಲ್ ಅದು ಇದು ಬರುತ್ತೆ. ಅದು ಯಾವ ಕಾರಣಕ್ಕೆ ನಿಜವಾಗಿ ಆಗಿದೆ ಅದು ಆರೋಪಿಗಳು ಸಿಕ್ಕಿದ ನಂತರ ಅದು ಗೊತ್ತಾಗುತ್ತೆ. ನಾವು ಕಾರ್ದು ಮೂಲಕ ಅದು ಕೇಸ್ ಪತ್ತೆ ಮಾಡಲಿಕ್ಕೆ ನಾವು ಮಾಡ್ತೀವಿ. ಮತ್ತು ಆದಷ್ಟು ಬೇಗನೆ ಆರೋಪಿಗಳಿಗೆ ನಾವು ದಸ್ತಿ ಪ್ರೇಮ ಪ್ರಕರಣ ಅಲ್ಲ ನೋಡಿ, ನಾವು ಅದು ಎಲ್ಲ ಏನೇನು ಬೇರೆ ಏನು ಹೇಳ್ತಾರೆ ಅದು ಅದ್ರ ಬಗ್ಗೆ ನಾವು ಟೀಕೆ ಮಾಡಲಿಕ್ಕೆ ಆಗಲ್ಲ. ನಮ್ಮ ಒಂದು ಲೈನ್ ಆಫ್ ಇನ್ವೆಸ್ಟಿಗೇಷನ್ ಇರುತ್ತೆ, ನಮಗೆ ಕೆಲವು ಮಾಹಿತಿಗಳು ಇರುತ್ತದೆ, ಆ ಮಾಹಿತಿ ಪ್ರಕಾರ ಪೊಲೀಸ್ ಇದು ಮಾಡ್ತಾರೆ. ಅದು ಸುಮ್ಮನೆ ನಮಗೆ ಏನಾದರೂ ಹೇಳಿದರೆ ನಾವು ಎಲ್ಲಕ್ಕೆ ಇದು ಮಾಡೋಕ್ಕೆ ಇದು ಆಗೋದಿಲ್ಲ, ಕಮೆಂಟ್ ಮಾಡೋಕ್ಕೆ ಆಗಲ್ಲ. ಬೇರೆ ಬೇರೆ ಜನ ಬೇರೆ ಮಾತಾಡ್ತಾರೆ, ನಮಗೆ ಏನು ಮಾಹಿತಿಗಳು ಬರುತ್ತೆ ನಮ್ಮ ಅಧಿಕಾರಿ ಮೂಲಕ ಮತ್ತು ಗ್ರೌಂಡಿಂದ ಏನು ಮಾಹಿತಿ ಬರುತ್ತೆ ಆ ಮಾಹಿತಿ ಮೂಲಕ ಆ ಪ್ರಕಾರ ನಾವು ತನಿಖೆ ಮಾಡ್ತೀವಿ. ಶಂಕೆ ವ್ಯಾಪ್ತಿಯಲ್ಲಿ ಯಾರು ಅಲ್ಲ, ಅದೇ ಹೇಳಿದ್ದೇವೆ. ಈಗ ಕಾರ್ದೇ ಇದೆ, ಆ ಕಾರ್ ಕಾರ್ ಕಡೆಯಿಂದ ಸ್ವಲ್ಪ ನಮಗೆ ಮಾಹಿತಿ ಸಿಗ್ಬೋದು, ಅದು ನಮಗೆ ನಿರೀಕ್ಷೆ ಇದೆ. ಆ ಮೂಲಕ ಅಲ್ಲಿಂದ ನಾವು ಇನ್ವೆಸ್ಟಿಗೇಷನ್ ಮತ್ತು ಸಿ ಸಿ ಟಿ ವಿ ಫುಟೇಜ್ ಏನಿದೆ ಬೇರೆ ಬೇರೆ ಕಡೆ ಅದು ಏನಿದೆ ಅದು ಕಲೆಕ್ಟ್ ಮಾಡ್ತಾ ಇದ್ವಿ. ಸೊ ಇದು ಎಲ್ಲ ಮುಗಿಲಿ, ಮತ್ತು ಇವತ್ತು ಶುಕ್ರವಾರ ಇದೆ, ಸ್ವಲ್ಪ ಪ್ರೇಯರ್ ಟೈಮ್ ಮುಗಿಲಿ, ಆನಂತರ ಇನ್ವೆಸ್ಟಿಗೇಷನ್ ಬಗ್ಗೆ ನಮ್ಮ ಅಧಿಕಾರಿ ಸ್ವಲ್ಪ ಫೋಕಸ್ ಮಾಡ್ತಾರೆ. ಅಲ್ಲ ಈಗ ನಾವು ವಶಕ್ಕೆ ನಾವು ತಗೊಂಡಿಲ್ಲ ಸರ್. ಎಸ್ಟರ್ಡೇ ಕೆಲ ರೂಮರ್ಸ್ ಎಲ್ಲ ಹೋಗಿದ್ದು ಸರ್, ಅಂದರೆ ಬೇರೆ ಬೇರೆ ಆ್ಯಂಗಲಲ್ಲಿ ಲೌಜಿ ಇಲ್ಲ. ನೋಡಿ, ಯಾರೂ ಅನ್ಕನ್ಫರ್ಮ್ ಪೋಸ್ಟ್ ಅದು ಹಾಕಬಾರ್ದು, ಯಾಕೆಂದರೆ ಕಾನೂನು ಪ್ರಕಾರ ಭಾರತೀಯ ದಂಡ ಸಂಹಿತೆ ಅದು 153A ಪ್ರಕಾರ ಮತ್ತು 295A ಪ್ರಕಾರ ಅದು ಏನಿದೆ ಕಿ ಒಂದು ಅವರಿಗೆ ಶಿಕ್ಷೆ ಆಗ್ಬೋದು. ಯಾರು ಒಂದು ಬೇರೆ ಬೇರೆ ಧರ್ಮ ನಡುವೆ ಅದು ಡಿಸ್ಎಫೆಕ್ಷನ್ ಅದು ಯಾರು ಮೂಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ ಅದು ಸರಿ ವಿಷಯ ಇಲ್ಲ. ಸೊ ಸೋಷಿಯಲ್ ಮೀಡಿಯಲ್ಲಿ ಪೋಸ್ಟ್ ಹಾಕುವಾಗ ಅವರು ನೋಡಿಕೊಂಡು ಅವರು ನೋಡಿ ಇದು ಮಾಡಬೇಕು, ಮತ್ತು ಅವರಿಗೆ ಕನ್ಫರ್ಮೇಷನ್ ಇಲ್ಲದೆ ಯಾವುದು ಪೋಸ್ಟ್ ಅದು ಮಾಡಬಾರ್ದು. ಅದು ನಮ್ಮ ಪ್ರಕಾರ ಸಮಾಜದ ಶಾಂತಿ ಕೆಡಿಸಲಿಕ್ಕೆ ಯಾರು ಕೆಲವು ಜನ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಸರಿ ಇಲ್ಲ. ಮತ್ತು ನಾನು ಕರ್ನಾಟಕ ರಾಜ್ಯದ ಎಲ್ಲ ಮಹಾಜನರಿಗೆ ನಾನು ಕೇಳ್ಕೊಳ್ತಾ ಇದ್ದೀನಿ, ಪೊಲೀಸ್ ಅವರಿಗೆ ಆಸ್ಪತ್ರೆ ಕೊಡಿ. ಅವರು ಯಾವ ಕೇಸ್ ಆಗಲಿ, ಅದು ಪ್ರವೀಣ್ ನೆಟ್ಟಾರ್ದು ಕೇಸ್ ಆಗಲಿ ಅಥವಾ ಇದು ಫಾಜಿಲ್ದು ಕೇಸ್ ಆಗಲಿ ಅಥವಾ ಬೇರೆ ಕೇಸ್ ಆಗಲಿ, ಎಲ್ಲ ಕೇಸ್ನಿಗೆ ನಾವು ಏನಿದೆ ಕಿ ಅವರು ಫೇರ್ ಆಗಿ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಯಾರು ತಪ್ಪು ಮಾಡಿದರೆ ಅವ್ರಿಗೆ ನಾವು ಶಿಕ್ಷೆ ನಾವು ಅವ್ರಿಗೆ ನಾವು ಅವ್ರ ಮೇಲೆ ಚಾರ್ಜ್ ಶೀಟ್ ನಾವು ಮಾಡ್ತೀವಿ, ದಸ್ಗೀರ್ ಮಾಡ್ತೀವಿ. ಆದರೆ ಅದರ ಸಲುವಾಗಿ ಸ್ವಲ್ಪ ಒಂದು ನಮಗೆ ಆಸ್ಪತ್ರೆ ಕೊಡಬೇಕು, ಟೈಮ್ ಕೊಡಬೇಕು. ಇದು ಘಟನೆಗಳು ಏನಿದೆ ಕಿ ಅದು ಆಗೋದು ಬೇಡ. ಈ ಘಟನೆ ಯಾವ ಕಾರಣಕ್ಕಾಗಿ ಆಗಿದೆ ಅದು ನಾವು ನೋಡೋಣ. ನಾವು ಇಲ್ಲೇ ನಾವು ಇದ್ವಿ ಮ್ಯಾಂಗ್ಳೂರಿನಲ್ಲಿ, ಅದು ಆ ಟೈಮ್ ಇದ್ದಾಗ ಈ ಘಟನೆ ಆಗಿದೆ. ಸೊ ಅದು ಇನ್ನೂ ನಮಗೆ ಸ್ವಲ್ಪ ಅದು ಆಘಾತ ಆಗಿದೆ, ಇದು ಆಗಬಾರ್ದಾಗಿತ್ತು. ಮತ್ತು ಇದು ಮರುಕಳಿಸಬಾರ್ದು. ಕೆಲವು ಮಿಸ್ಗೈಡೆಡ್ ಎಲಿಮೆಂಟ್ಸ್ ಇದ್ದಾರೆ ಈ ನಮ್ಮ ಸಮಾಜದಲ್ಲಿ. ಆ ಮಿಸ್ಗೈಡೆಡ್ ಎಲಿಮೆಂಟ್ಸ್ಗೆ ನಾವು ಹೇಳ್ತಾ ಇದ್ದೀವಿ, ಕಾನೂನು ಅವ್ರ ಕೈಗೆ ತೊಗೊಳ್ಬಾರ್ದು. ಅದು ಅನ್ನೆಸ್ಟ್ಲಿ ಅವ್ರ ಮೇಲೆ ನಾವು ಕಠಿಣ ಕ್ರಮ ನಾವು ಜರುಗಿಸಬೇಕಾಗತ್ತೆ, ಮತ್ತು ನಾವು ಜರುಗಿಸ್ತೀವಿ. ನಾವು ಈ ರೀತಿ ಏನಿದೆ ಕಿ ನಮ್ಮ ಪೊಲೀಸ್ನವರಿಗೆ ಅವ್ರ ಮೇಲೆ ನಿಷ್ಠುರಾಗಲಿಕ್ಕೆ ಆಸ್ಪತ್ರೆ ಕೊಡಬಾರ್ದು. ಅದು ಈ ರೀತಿ ಘಟನೆ ಆಗಿದರೆ ಮತ್ತು ನಾವು ಅವ್ರ ಮೇಲೆ ನಿಷ್ಠುರಾಗಿ ನಾವು ಕ್ರಮ ತಗೊಳ್ತೀವಿ.